Hello friends, ನೀವು ನೋಡ್ತಾ ಇರೋ ಟೆಕ್ ಮೋಟರ್ಸ್ ವರ್ಲ್ಡ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೇನ್ ನೋಡ್ತಾ ಇದ್ದೀವಿ ಅಂದರೆ ಇಂಜಿನ್ ಆಯಿಲ್. ಇಂಜಿನ್ ಆಯಿಲ್ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಆದ್ರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇಂಜಿನ್ ಆಯಿಲ್. ಇಂಜಿನ್ ಆಯಿಲಲ್ಲಿ ವಾಟ್ ಈಸ್ ಇಂಜಿನ್ ಆಯಿಲ್ ಅಂತ ಫಸ್ಟ್ ಕ್ವಶನ್. ಇಂಜಿನ್ ಆಯಿಲ್ ಅಂದರೆ ಏನು? ವಾಟ್ ವಿ ಆಲ್ ಯೂಸ್ ಆಯಿಲ್ಸ್ ಇನ್ ವೆಹಿಕಲ್. ಯಾಕೆ ನಾವು ವೆಹಿಕಲಲ್ಲಿ ಇಂಜಿನ್ ಆಯಿಲ್ ಹಾಕಲೇಬೇಕು? ವಾಟ್ ಈಸ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಡ್? ಇಂಜಿನ್ ಆಯಿಲ್ ಯಾವ್ಯಾವ ಥರ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಡ್ ಮಾಡಿದ್ದಾರೆ? ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಆಯಿಲ್ ಆ್ಯಂಡ್ ಸಿಂಥೆಟಿಕ್ ಆಯಿಲ್? ನಾರ್ಮಲ್ ಆಯಿಲ್ಗೂ ಮತ್ತು ಸಿಂಥೆಟಿಕ್ ಆಯಿಲ್ಗೂ ಏನು ಡಿಫ್ರೆನ್ಸ್ ಏನು? ವಾಟ್ ಈಸ್ ಅಡ್ವಾಂಟೇಜಸ್ ಆಫ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಜಿನ್ ಆಯಿಲ್? ಇಂಜಿನ್ ಆಯಿಲ್ ವೆಹಿಕಲಲ್ಲಿ ಅಡ್ವಾಂಟೇಜಸ್ ಏನು ಮಾಡುತ್ತೆ, ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ, ಹಾಕಿದ್ರೆ ಏನಾಗುತ್ತೆ, ಹಾಕಿದ್ರೆ ಏನಾಗುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದಾಗಿ ಇಂಜಿನ್ ಆಯಿಲಲ್ಲಿ ಫಸ್ಟ್ ತಿಳ್ಕೊಳ್ಳೋದು ಎರಡು ಗ್ರೇಡ್ ಇದೆ. ಒಂದು ಲೋ ಟೆಂಪ್ರೇಚರ್ ವೆಸ್ಕಾಸಿಟಿ ಗ್ರೇಡ್ ಆ್ಯಂಡ್ ಹೈ ಟೆಂಪ್ರೇಚರ್ ವೆಸ್ಕಾಸಿಟಿ ಗ್ರೇಡ್ ಅಂತ ಕರೀತಾರೆ. ಲೋ ಟೆಂಪ್ರೇಚರ್ ವೆಸ್ಕಾಸಿಟಿ ಗ್ರೇಡ್ ಅಂದರೆ ಯಾವುದು? ಎಕ್ಸಾಂಪಲ್ಲು ನಮಗೀಗ 0W20 ಗ್ರೇಡ್, ಆಯಿಲ್ ಗ್ರೇಡ್ ಇದು. ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುತ್ತೆ ಆಯಿಲ್ ಗ್ರೇಡ್. ಯಾವ್ದನ್ನ ಆಯಿಲ್ ಗ್ರೇಡ್ ತಗೊಳ್ಳಿ ನೀವು? 0 ಅಂದರೆ ಯಾವುದು? ಲೋ ಟೆಂಪ್ರೇಚರ್ ವೆಸ್ಕಾಸಿಟಿ ಗ್ರೇಡು. 20 ಅಂದರೆ ಯಾವುದು? ಹೈ ಟೆಂಪ್ರೇಚರ್ ವೆಸ್ಕಾಸಿಟಿ ಗ್ರೇಡ್. ಅದಕ್ಕೆ ಇದು ಲೋ ಟೆಂಪ್ರೇಚರ್ ವೆಸ್ಕಾಸಿಟಿ ಗ್ರೇಡ್ ಅಂತ ಕರೀತಾರೆ. ಈ ಟೆಂಪ್ರೇಚರ್ವರೆಗೂ ಇಂಜಿನ್ ಆಯಿಲ್ ಯಾವುದೇ ರೀತಿ ಕ್ವಾಲಿಟಿ ಡೌನ್ ಆಗಲ್ಲ. 0 ಇಂದ 20 ವರೆಗೂ ಇದು ಹೈ ಟೆಂಪ್ರೇಚರ್. ಇದಕ್ಕಿಂತ ಹೈ ಟೆಂಪ್ರೇಚರ್ ಹೋಗಬಾರ್ದು, 0ಗಿಂತ ಲೋ ಟೆಂಪ್ರೇಚರ್ ಆಗಬಾರ್ದು. ಇದೇ ಇದಕ್ಕೋಸ್ಕರ ನಿಮಗೆ ಈ ಗ್ರೇಡ್ ಕೊಟ್ಟಿದ್ದಾರೆ. ನಾವು ಇವಾಗ ಫಾರೆಸ್ಟ್ ಬೇರೆ ಬೇರೆ ಕಂಟ್ರಿ ಬೇರೆ ಬೇರೆ ಸ್ಟೇಟನ್ನು ಓಡಿಸ್ತೀವಿ ಅಂದರೆ ಆ ಸ್ಟೇಟ್ ತಕ್ಕನಾಗಿ ನಾವು ಆಯಿಲ್ ಚೇಂಜ್ ಮಾಡ್ಕೋಬೇಕು. ಆಯಿಲ್ ಹಿಮಾಲಯ ಹೋಗ್ತೀವಿ, ಹಿಮಾಲಯಕ್ಕೆ ಹೋಗ್ಬಿಟ್ಟು ನೀವು 15W40 ಹಾಕ್ತೀವಿ ಅಂದರೆ ಆಗಲ್ಲ, 0W20 ಹಾಕಬೇಕಾಗುತ್ತೆ. ಆ ಥರ ಆಯಿಲ್ ಕ್ವಾಂಟಿಟಿಗಳನ್ನ ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನಿಮ್ಮ ಗ್ರೇಡ್ ಗೊತ್ತಾಯ್ತು ನಿಮಗೀಗ. ನೆಕ್ಸ್ಟ್ ಬೇಕಾದ್ರೆ ವೈ ವಿ ಆಲ್ ಯೂಸ್ ಆಯಿಲ್ ಇನ್ ವೆಹಿಕಲ್. ಯಾಕೆ ವೆಹಿಕಲ್ಗೆ ಇಂಜಿನ್ ಆಯಿಲ್ ಹಾಕಲೇಬೇಕು ಫಸ್ಟಾಗಿ? ಏನಕ್ಕಂದರೆ ಇಂಜಿನ್ ಆಯಿಲ್ ಗಾಡಿಗೆ ಹಾಕಿಲ್ಲಂದ್ರೆ ಫಸ್ಟ್ ಏನಾಗುತ್ತೆ, ಹಾಕಿಲ್ಲ ಅಂದರೆ ರಸ್ಟ್ ಫಾರ್ಮೇಷನ್ ಆಗುತ್ತೆ, ಸ್ಮೂತ್ನೆಸ್ ಇರಲ್ಲ. ಇಂಜಿನ್ ಆಯಿಲ್ ಕಮ್ಮಿ ಆದರೆ ಏನಾಗುತ್ತೆ, ಇಂಜಿನ್ ಆಯಿಲ್ ಫಸ್ಟ್ ಏನಕ್ಕೆ ಬೇಕಂದರೆ ಗಾಡಿಗೆ, ಗಾಡಿ ನಿಮ್ಗೆ ರನ್ ಆಗಬೇಕಾದ್ರೆ ರಸ್ಟ್ ಫಾರ್ಮೇಷನ್ ಆಗಬಾರ್ದು, ಸ್ಮೂತಾಗೆ ಶಾಫ್ಟ್ಸ್ ಎಲ್ಲ ರನ್ ಆಗಬೇಕು. ಈಗ ಕ್ರ್ಯಾಂಕ್ ಶಾಫ್ಟ್ ಆಗಿರ್ಬೋದು, ಕ್ಯಾಂಪ್ ಶಾಫ್ಟ್ ಆಗಿರ್ಬೋದು, ಎಡ್ ಆಗಿರ್ಬೋದು, ಬೋರ್ ಆಗಿರ್ಬೋದು, ಅದೆಲ್ಲ ಆಯಿಲ್ ಸಪ್ಲೈ ಆದರೆ ನಿಮಗೆ ಸ್ಮೂತ್ನೆಸ್ ಇರುತ್ತೆ, ಸ್ಮೂತ್ ಇರುತ್ತೆ ಗಾಡಿ. ಇಲ್ಲದೇ ಏನಾಗುತ್ತೆ, ಆಯಿಲ್ ಇಲ್ಲದೆ ಮತ್ತೆ ನಿಮಗೆ ನಮ್ಗೆ ನೀರು ಇಲ್ಲದೆ ನಾವು ಗಾಡಿ ನಾವು ಓಡೋದು ಎಷ್ಟೋ ಅಂದರೆ ಓಡೋಕ್ಕಾಗುತ್ತೆ, ಓಡೋಕ್ಕಾಗಲ್ಲ. ಆ ಥರನೇ ಇಂಜಿನ್ಗೆ ಆಯಿಲ್ ಬೇಕು. ಆಯಿಲ್ ಇಲ್ಲ ಅಂದರೆ ರಸ್ಟ್ ಫಾರ್ಮೇಷನ್ ಆಗುತ್ತೆ, ಅದರಲ್ಲಿ ಮೆಟಲ್ ಕಾಂಪೋನೆಂಟ್ಸ್ ಎಲ್ಲ ಜಾಸ್ತಿ ಇರೋದ್ರೆ ರಸ್ಟ್ ಫಾರ್ಮೇಷನ್ ಆಗಿಬಿಡುತ್ತೆ. ರಸ್ಟ್ ಫಾರ್ಮೇಷನ್ ಆಗಬಾರ್ದು, ಸ್ಮೂತಾಗಿ ರನ್ ಆಗಬೇಕು ಇಂಜಿನ್ ಅಂತಲೇ ನಿಮಗೆ ಇಂಜಿನ್ಗೆ ಇಂಜಿನ್ ಆಯಿಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಾಟ್ ಈಸ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಡೆಡ್? ಯಾವ್ಯಾವ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಡ್ ಮಾಡಿದ್ದಾರೆ ಅಂತಂದರೆ, ಅದಕ್ಕೆ ಪೆಟ್ರೋಲಿಯಂ ಬೇಸ್ಡ್ ಹೈಡ್ರೋಕಾರ್ಬನ್ ಆ್ಯಂಡ್ ಪಾಲಿಫೆರಫಿನ್ಸ್ ಅನ್ನೋ ಒಂದು ಕೆಮಿಕಲ್ ಪ್ರಾಪರ್ಟೀಸ್ನ ಇಂಜಿನ್ ಅವರೇ ಆ್ಯಡ್ ಮಾಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಆಯಿಲ್ ಆ್ಯಂಡ್ ಇಂಜಿನ್ ಆಯಿಲ್? ಇಂಜಿನ್ ಆಯಿಲ್ಗೂ ನಾರ್ಮಲ್ ಆಯಿಲ್ಗೂ ಮತ್ತು ಸಿಂಥೆಟಿಕ್ ಆಗಿ ಏನು ಡಿಫ್ರೆನ್ಸು? ಎಕ್ಸಾಂಪಲ್ 0W16 15W40 ಏನು ಡಿಫ್ರೆನ್ಸು? ಏನು ಡಿಫ್ರೆನ್ಸ್ ಅಂದರೆ ಕ್ವಾಲಿಟಿ. ಫಸ್ಟ್ ಇದು ಚೆನ್ನಾಗಿರುತ್ತೆ ಆಯಿಲ್, ಇದು ಚೆನ್ನಾಗಿರುತ್ತೆ ಆಯಿಲ್, ಬಟ್ ಅಡಿಟಿವ್ಸ್ ಇದರಲ್ಲಿ ಮೋರ್ ಅಡಿಟಿವ್ಸ್ ಇರುತ್ತೆ. ಕ್ವಾಲಿಟಿ ಅಡಿಟಿವ್ಸ್ ಅಂತ ಹೇಳ್ದಲ್ಲ, ಈಗ ಹೈಡ್ರೋಕಾರ್ಬನ್ ಅಂತೆಲ್ಲ ಅದು ನಿಮಗೆ ಹೆಚ್ಚಾಗಿರುತ್ತೆ ಸಿಂಥೆಟಿಕ್ ಆಯಿಲಲ್ಲಿ, ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ನಾರ್ಮಲ್ ಆಯಿಲಲ್ಲಿ ಜಾಸ್ತಿ. ಎಕ್ಸಾಂಪಲ್ ತಗೋಬೇಕಂದ್ರೆ ನಮಗೆ ಹಾಲು ಮಿಲ್ಕ್ ಕುಡಿತೀವಿ ನಾವು, ಬರೀ ಮಿಲ್ಕ್ ಕುಡಿಯೋದಕ್ಕೂ ಮಿಲ್ಕ್ ಜೊತೆ ಬೂಸ್ಟ್ ಆಗಿ ಕುಡಿಯೋದಕ್ಕೂ ಡಿಫ್ರೆನ್ಸ್ ಇರ್ತಲ್ವಾ? ಅದೇ ಥರನೇ ನಾವು ಮಿಲ್ಕ್ ಜೊತೆ ಬೂಸ್ಟ್ ಆಗಿ ಕುಡಿದ್ರೆ ಏನಾಗುತ್ತೆ, ಎನರ್ಜಿ ಜಾಸ್ತಿ ಬರುತ್ತೆ. ಅದೇ ಥರನೇ ಕಾರ್ಗೂ ಯಾವುದೇ ಒಂದು ವೆಹಿಕಲ್ಸ್ಗೆ ಎನರ್ಜಿ ಜಾಸ್ತಿ ಬರುತ್ತೆ, ಯಾಕೆ ಸಿಂಥೆಟಿಕ್ ಆಯಿಲ್ ಹಾಕೋದ್ರಿಂದ ಸ್ಮೂತ್ನೆಸ್ ಜಾಸ್ತಿ ಇರುತ್ತೆ, ಕರೋಷನ್ಸ್ ಕಮ್ಮಿ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಇಂಜಿನ್ ಸ್ಮೂತ್ನೆಸ್ ಚೆನ್ನಾಗಿರುತ್ತೆ. ನಾರ್ಮಲ್ ಹಾಕಿದ್ರೆ ಅದು ಕೆಲಸ ಮಾಡುತ್ತೆ, ಬಟ್ ಸ್ವಲ್ಪ ನಿಧಾನ ಕೆಲಸ ಮಾಡುತ್ತೆ, ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಜಿನ್ ಆಯಿಲ್? ಇಂಜಿನ್ ಆಯಿಲ್ದು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು ಅದು ಹೇಳಿದ್ದೀನಿ ನಿಮಗೆ, ಇದರಲ್ಲಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಇಂಜಿನ್ ಆಯಿಲ್ ಗಾಡಿ ಹಾಕಿಲ್ಲದ ಏನಾಗುತ್ತೆ, ಕರೋಷನ್ಸ್ ಬರುತ್ತೆ, ಅದ್ರ ಅವಾಯ್ಡ್ ಮಾಡೋಕ್ಕೇ ರಸ್ಟ್ನ ಪ್ರಿವೆಂಟ್ ಮಾಡೋದಕ್ಕೇ ನಿಮಗೆ ಇಂಜಿನ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ರಸ್ಟ್ ಹಿಡಿಬಾರ್ದು ಮತ್ತು ಸ್ಮೂತಾಗಿ ವರ್ಕ್ ಆಗಬೇಕನ್ನೋ ಕಾರಣಕ್ಕೆ ಇಂಜಿನ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಥ ಗಾಡಿಗೆ ಇಂಥ ಆಯಿಲೇ ಹಾಕ್ಬೇಕು ಅಂತ ಯಾರು ಹೇಳಿರೋದು? ಸೊಸೈಟಿ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅವರು ಹೇಳಿರ್ತಾರೆ, ಇಂಥ ಗಾಡಿ ಇಂಥ ಆಯಿಲೇ ಹಾಕ್ಬೇಕು ಅಂತೇಳಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಓಕೆನಾ ಫ್ರೆಂಡ್ಸ್, ಈಗ ಅರ್ಥ ಆಯ್ತು ಅಂತ ಹೇಳ್ಕೊಂಡಿದ್ದೀನಿ ಇಂಜಿನ್ ಆಯಿಲ್ ಬಗ್ಗೆ. ನಿಮ್ಗೆ ಏನು ನೋಡಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.